ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವಾರ್ಷಿಕ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಈ ಬಾರಿ ಅಂತಂದ್ಬಿಟ್ಟು ಎಸ್ ಎಲ್ ಸಿ ಒಂದು ಪ್ರೈವೇಟ್ ಆಗಿ ಪರೀಕ್ಷೆ ಕಟ್ಟಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಒಂದು ರಿಪೀಟರ್ ಆಗಿ ಫೇಲ್ ಆಗಿ ಪರೀಕ್ಷೆ ಕಟ್ಟಿರತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಫ್ರೆಷರ್ಸ್ ಆಗಿ ಏನು ಶಾಲೆಗಳಿಗೆ ಹೋಗಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಕುರಿತು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಈ ಬಾರಿ ಪರೀಕ್ಷೆಗಳು ಯಾವ ಥರ ಇರುತ್ತೆ ಟಫ್ ಆಗಿರುತ್ತಾ ಸೊ ಚೇಂಜಸ್ ಏನು ಮಾಡಿದ್ದಾರೆ ಸೊ ಅಂತ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಭಯ ಬಿಡ್ತಾರೋ ಅದಕ್ಕೆ ಈ ಇವುದಲ್ಲ ನಿಮಗೆ ಮಾಹಿತಿಗಳು ಸಿಗ್ತಾ ಇದೆ ಯಾವ ರೀತಿಯಾಗಿ ಪರೀಕ್ಷೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಎಂಬುದರ ಕುರಿತು ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿ ಕೂಡ ಪ್ರಕಟ ಆಗಿರುವಂತದ್ದು ವಿದ್ಯಾರ್ಥಿಗಳು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹೆಚ್ಚಿಗೆ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ವೈದ್ಯ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಮುಖಾಂತರ ಅಪ್ಡೇಟ್ಸ್ ಮಾಹಿತಿ ಮಾಹಿತಿಯನ್ನು ನೀವು ಅಂತ ಇರಬಹುದು ವಿಡಿಯೋನ ಶುರು ಬನ್ನಿ ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ರಿಲೀಸ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಸೊ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಸಿ ಒಂದು ಪರೀಕ್ಷೆಗಳಲ್ಲಿ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಅಂತ ಹೆಸರಿಸಿ ಒಂದು ಪರೀಕ್ಷೆಗೆ ಅವಕಾಶ ಕೊಡೋದರ ಕುರಿತು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ವಿದ್ಯಾರ್ಥಿಗಳು ಗಮನಿಸುತ್ತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಎಸ್ ದ್ವಿತೀಯ ಪಿ ಒಂದು ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರಲು ಪ್ರಸ್ತುತ ಪರೀಕ್ಷಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಮತ್ತು ಒಂದು ಪೂರಕ ಪರೀಕ್ಷೆ ಅಂತ ಮಾಡ್ತಿದ್ದಾರೆ ಪ್ರೆಸೆಂಟ್ಲಿ ವಿದ್ಯಾರ್ಥಿಗಳಿಗೆ ಒಂದು ಆನ್ಯುವಲ್ ಎಕ್ಸಾಮ್ ಮತ್ತು ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಮಾಡ್ತಿದ್ರು ಈ ಪದ್ಧತಿಯು ಪರೀಕ್ಷೆಯ ಒಂದು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಳ ಒತ್ತಡ ಕೂಡ ಹಾಕುತ್ತೆ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಇದರಿಂದ ವಿದ್ಯಾರ್ಥಿಗಳ ಜ್ಞಾನದಾರಣೆ ಆಗಿರ್ಬೋದು ಅರ್ಥಪೂರ್ಣ ಕಲಿಕೆ ಆಗಿರ್ಬೋದು ಶೈಕ್ಷಣಿಕ ಪ್ರಗತಿ ಕೂಡ ಕುಂಠಿತ ಇರುತ್ತೆ ಸರ್ಕಾರವುದನ್ನು ಮನ ಮನಗಂಡ್ಬಿಟ್ಟು ಪ್ರಸ್ತುತ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಸಿದಂತಹ ಅಂಕಗಳಿಂದ ತೃಪ್ತಿರಾಗದಿದ್ದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ತಿರಸ್ಕರಿಸಲು ಅವಕಾಶ ಇರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಅವರು ಪಡೆದಂಥ ಅಂಕವನ್ನು ತಿರಸ್ಕರಿಸಿ ಮತ್ತೆ ಪರೀಕ್ಷೆಯನ್ನು ಕೂಡ ಅವಕಾಶನ ಕೂಡ ಕೊಡ್ತಾ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಅಂಕಗಳನ್ನು ಏನು ಪರಿಗಣಿಸ್ತಾರಲ್ಲ ತಗೋತಾರಲ್ಲ ಸೊ ಅದನ್ನು ಮಾತ್ರ ವಿದ್ಯಾರ್ಥಿಗಳು ಅಂತಿಮ ಅಂಕ ಅಂತ ಪರಿಗಣಿಸ್ತಾ ಈ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಆಗಿರ್ತಿರಲಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಫ್ರೆಂಡ್ಲಿ ಆಗಿರಲಿಲ್ಲ ಈ ಒಂದು ಒಂದು ಪದ್ಧತಿ ಏನಿತ್ತಲ್ಲ ಅದು ಸೊ ಈ ಕಾರಣಕ್ಕೆ ಎರಡು ಪರೀಕ್ಷೆಗಳಲ್ಲಿ ತನ್ನ ಅತ್ಯುತ್ತಮ ಅಂಕವನ್ನು ಉಳಿಸಿಕೊಳ್ಳಲು ವಿದ್ಯಾರ್ಥಿಗೆ ಯಾವುದೇ ಆಯ್ಕೆ ಇರ್ತಿರಲಿಲ್ಲ ಪರೀಕ್ಷೆಯಲ್ಲಿ ಇವಾಗ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ಪರೀಕ್ಷೆ ಅಂತ ಮಾಡ್ತಾರೆ ಮೂರು ಅವಕಾಶಗಳನ್ನು ಕೊಡ್ತಾರೆ ಸೊ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಏನು ಜಾಸ್ತಿ ಮಾರ್ಕ್ಸ್ ಯಾವುದು ಬರುತ್ತಲ್ಲ ಅದನ್ನೇ ಅವರಿಗೆ ಅದನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅದೇ ಇಟ್ಕೊತೀನಿ ಫಸ್ಟ್ ಅಥವಾ ಎರಡು ಮೂರು ಮೂರು ಪರೀಕ್ಷೆನೂ ಕೂಡ ಬರೆದ್ರು ಕೂಡ ಯಾವ್ದು ಎರಡನೇ ಪರೀಕ್ಷೆಯಲ್ಲಿ ಒಂದನೇ ಪರೀಕ್ಷೆಯಲ್ಲಿ ಮೂರನೇ ಪರೀಕ್ಷೆಯಲ್ಲಿ ಹೆಚ್ಚಿಗೆ ಅಂಕ ಬಂದರೆ ಆ ಪರೀಕ್ಷೆ ಅಂಕವನ್ನೇ ಅವ್ರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಕೊಡೋದ್ರ ಕುರಿತು ಸೊ ಇದೀಗ ಅವ್ರು ಚೇಂಜಸನ್ನು ಮಾಡಿರುವಂಥದ್ದು ಇದರಿಂದ ವಿದ್ಯಾರ್ಥಿಗಳ ವೇಗ ಮತ್ತು ಶೈಲಿಯ ಒಂದು ವಿಭಿನ್ನ ಆಗಿರ್ಬೋದು ಸೊ ಒಂದೆರಡು ಮೂರು ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳಿಗೆ ನಡೆಸಿದಾಗ ವಿದ್ಯಾರ್ಥಿಗಳು ಅವರ ಕಲಿಕೆ ವೇಗಕ್ಕೆ ಹೊಂದಿಕೊಳ್ಳಲು ಮತ್ತು ಸಮಯ ನಿರ್ಬಂಧನೆಗಳಿಂದ ಉಂಟಾಗುವಂಥ ಒತ್ತಡನ ಕೂಡ ನಿಬಂಧನೆಗಳನ್ನು ಸರಿ ಮಾಡ್ಕೋಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಪೂರಕ ಪರೀಕ್ಷೆ ಹೆಸರಿನಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಒಂದೆರಡು ಮೂರು ಅಂತ ಮಾಡ್ತೀವಿ ಅಂತ ಅವರು ಅವಕಾಶ ಮಾಡಿಕೊಡ್ತೀವಿ ಮೂರು ಅವಕಾಶ ಅಂತ ಕೂಡ ತಿಳಿಸಿರುವಂಥದ್ದು ಸೊ ಈ ಮೂರು ಪರೀಕ್ಷೆಗಳಲ್ಲಿ ವಿಷಯ ಮತ್ತು ಕಠಿಣತೆ ಮಟ್ಟದಲ್ಲಿ ಏಕರೂಪತೆಯನ್ನು ಕಾಯ್ದುಕೊಂಡು ವಿದ್ಯಾರ್ಥಿಗಳು ಈ ಮೂರು ಪ್ರಯತ್ನಗಳಲ್ಲಿ ಗಳಿಸಿದ ಅಂಕಗಳಲ್ಲಿ ವಿಷಯವಾರು ಅತ್ಯುತ್ತಮ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಅವರಿಗೆ ಯಾವ್ದು ಬೇಕು ಮಾರ್ಕ್ಸ್ ಅದನ್ನು ಕೂಡ ಅವರು ಪರಿಗಣಿಸೋದಕ್ಕೆ ಅವಕಾಶ ಕೂಡ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಇವಾಗ ಏನೇನು ಕೊಟ್ಟಿದ್ದಾರೆ ಮಾಹಿತಿ ಅಂದ್ರೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಸೆಕೆಂಡ್ ಪಿ ಸಿ ಅಂತ ಕೂಡ ಕೊಟ್ಟಿದ್ದಾರೆ ನಾವು ಎಸ್ ಎಲ್ ಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಕಡ್ಡಾಯ ಆಗಿರುತ್ತೆ ಎಸ್ ಎಲ್ ಸಿ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಇಲ್ಲಾಂದರೆ ಪರೀಕ್ಷೆಗೆ ಬರೆಯಲು ಅರ್ಹರಿರುವುದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ಫಸ್ಟ್ ಟೈಮ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಸೆಕೆಂಡ್ ಪಿ ಸಿ ಕೂಡ ಸೊ ಫಸ್ಟ್ ಟೈಮ್ ಇಲ್ಲಿ ನಾವು ಎಸ್ ಎಲ್ ಸಿ ಬಗ್ಗೆ ಹೇಳ್ತಿರುವಂಥದ್ದು ಒಂದನೇ ಪರೀಕ್ಷೆ ಏನಿರುತ್ತಲ್ಲ ಹೊಸ ವಿದ್ಯಾರ್ಥಿಗಳು ಶಾಲೆಗೆ ಒಂದು ಹೋಗೋವಂಥವರಾಗಿರ್ಬೋದು ಖಾಸಗಾಗಿ ಪರೀಕ್ಷೆ ಕಟ್ಟುವಂಥವ್ರು ಫಸ್ಟ್ ಒಂದು ಎಕ್ಸಾಮ್ ಇರ್ತಾರೆ ಅದನ್ನು ನೀವು ಬರೆದು ಪಾಸ್ ಆಗಲೇಬೇಕಾಗುತ್ತೆ ಅಥವಾ ಪಾಸ ಆಗಿಲ್ಲಂದ್ರೂ ಕೂಡ ಫಸ್ಟ್ ಪರೀಕ್ಷೆನ ನೀವು ಬರೀಲಿಬೇಕಾಗಿತ್ತೆ ಪರೀಕ್ಷೆ ಒಂದನ್ನು ಕಡ್ಡಾಯವಾಗಿ ಬರೀಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೊಂದು ಬರೀದೇನೆ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆನ ಹಾಜರಾಗೋದಕ್ಕೆ ಅವಕಾಶ ಕೊಡೋದಿಲ್ಲ ನೀವು ರಿಪೀಟರ್ ಆಗಿದ್ದೀರಾ ಸೊ ಯಾವುದೇ ಚೇಂಜಸ್ ಇರೋದಿಲ್ಲ ನಿಮಗೆ ಇಷ್ಟ ಒಂದು ಎರಡು ಮೂರು ಯಾವ ಪರೀಕ್ಷೆನಲ್ಲ ತೊಗೊಬೋದು ಪರೀಕ್ಷೆನ ಕಟ್ಟಿ ಬರಿಬೋದು ಆದರೆ ಹೊಸದಾಗಿ ಅಂದರೆ ಶಾಲೆಗೆ ಹೋಗಿ ಓದ್ತಿರ್ತಕ್ಕಂಥ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಖಾಸಗಿಗೆ ಡೈರೆಕ್ಟಾಗಿ ಪರೀಕ್ಷೆನ ಕಟ್ಟುವಂಥವರು ಪರೀಕ್ಷೆ ಒಂದನೇ ಕಟ್ಟಬೇಕು ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳ ನೀಡುವ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಬಿಡೋಣ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಒಂದು ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳ ಅಂಕಪಟ್ಟಿ ಪಟ್ಟಿ ಮಾರ್ಕ್ಸ್ ಕಾರ್ಡ್ ಪೀಝನ್ನು ಒಂದು ಬಾರಿ ಮಾತ್ರ ತಗೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಒಂದೇ ಮಾರ್ಕ್ಸ್ ಕಾಡೋ ಕೊಡುತ್ತಾ ಆಗಿರುತ್ತೆ ಅಂತ ಸೊ ಎರಡು ಬಾರಿ ವಸ್ ವರ್ಷ ಶುಲ್ಕ ವಸೂಲಾತಿ ಮಾಡುವಂತೆಲ್ಲ ಅಂತ ಕೊಟ್ಟಿದ್ದಾರೆ ಪರೀಕ್ಷೆ ಒಂದರಲ್ಲಿ ತಿರುಗಡೆ ಹೊಂದಿದಂಥ ವಿದ್ಯಾರ್ಥಿಗಳಿಗೆ ಎರಡನೇ ಮೂರು ಪರೀಕ್ಷೆ ಬರೋದಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ಅಂತ ಸಂಬಂಧಪಟ್ಟದಲ್ಲಿ ಅಂಕಪಟ್ಟಿಯನ್ನು ವಿತರಿಸಲು ಕ್ರಮ ವಹಿಸಬೇಕು ಅಂದರೆ ಒಂದನೇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಪಾಸ್ ಆಗ್ತಾನೆ ಹೆಚ್ಚಿಗೆ ಮಾರ್ಕ್ಸ್ ಕೂಡ ಅವನು ಬರುತ್ತೆ ಎರಡನೇ ಮೂರನೇ ಪರೀಕ್ಷೆ ಬರೋದಕ್ಕೆ ಅವನಿಗೆ ಇಷ್ಟ ಆಗಿಲ್ಲ ಅಂತಂದರೆ ಸೊ ಅವನು ಏನು ಅದಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ಮಾರ್ಕ್ಸ್ ಕಾರ್ಡನ್ನು ಕೊಡೋದಕ್ಕೆ ಕ್ರಮವನ್ನು ತಗೋಬೇಕು ಸೊ ಎರಡನೇ ಮೂರನೇ ಪರೀಕ್ಷೆ ಬರೀಲೇಬೇಕು ಅಂತ ಹೇಳುವಂಥದ್ದಿಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ವಿದ್ಯಾರ್ಥಿಗಳಿಗೆ ಸೊ ಒಂದು ಪರೀಕ್ಷೆ ಆಗ್ತಾ ಇರುತ್ತಲ್ಲ ಸೊ ಅದಕ್ಕೆ ಡಿಜಿ ಲಾಕರಲ್ಲಿ ಆ ಒಂದು ಪರೀಕ್ಷೆ ಮುಗಿದ ನಂತರದಲ್ಲೇ ಅಪ್ಡೇಟ್ ಮಾಡ್ತಿರಬೇಕು ಅಂತ ಹೇಳಿದರೆ ಎಸ್ ಎಲ್ ಸಿ ಆಗಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಅನತೀರ್ಣರಾಗಿ ಮರು ಪ್ರಯತ್ನಿಸುವಂಥ ವಿದ್ಯಾರ್ಥಿಗಳಿಗೆ ಹಾಲಿ ವ್ಯವಸ್ಥೆಯನ್ನು ಮುಂದುವರಿಯುತ್ತ ಅಂತ ಹೇಳಿದ್ದಾರೆ ಅದರಂತೆ ಪರಿಶೀಲಿಸಿ ಎರಡು ಸಾವಿರದ ಇಪ್ಪತ್ತು ಸುಮಾರು ಇಪ್ಪತ್ನಾಲ್ಕನೇ ಸಾಲಿನಿಂದ ಜಾರಿಗೆ ಬರುವಂಥ ಎಸ್ ಎಲ್ ಸಿ ಪಿ ಸಿ ಪೂರ್ವ ಒಂದು ಪದವಿ ಪೂರ್ವ ಏನಿರುತ್ತಲ್ಲ ಸೊ ಇದಕ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಮಾಹಿತಿನ ಕೂಡ ಅವರು ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಬಾರಿ ಪರೀಕ್ಷೆ ಯಾವ ಥರ ಆಗುತ್ತೆ ಅಂತ ಅಂತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುತ್ತೆ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ